ನಮ್ಮೊಟ್ಟಿಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರಿದ್ರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೇರವಾಗಿ ಪ್ರಶ್ನೆ ಬರ್ತೀನಿ. ಮೇಡಮ್, ನಿಮ್ಮ ಹೆಸರು ರಾಜ್ಯ ರಾಜಕೀಯದಲ್ಲಿ ಕೇಳ್ಬರ್ತಿದೆ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನೋ ಮಾಹಿತಿ? ಖಂಡಿತವಾಗಿ ಇಲ್ಲ, ಇದೆಲ್ಲವೂ ಕೂಡ ಸುದ್ದಿ, ಯಾವುದೇ ರೀತಿಯ ಆ ರೀತಿಯ ಮಾಹಿತಿ ಇಲ್ಲ. ನಾನು ಕೇಂದ್ರದಲ್ಲಿ ಕೃಷಿ ರಾಜ್ಯ ಸಚಿವ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಖುಷಿ ಆಗಿದ್ದೀನಿ. ಮೋದಿಯವರ ಜೊತೆ ಕೆಲಸ ಮಾಡೋದೇ ನನ್ನ ಸೌಭಾಗ್ಯ ಅನ್ಕೊಂಡಿದ್ದೀನಿ, ಅದಕ್ಕಾಗಿ ನಾನು ಹ್ಯಾಪಿ ಇದ್ದೀನಿ. ರಾಜ್ಯದ ಅಧಿಕಾರ ಸ್ವೀಕಾರ ಮಾಡ್ತೀರಾ ಮೇಡಮ್, ಅವಕಾಶ ಸ್ವೀಕಾರ ಮಾಡ್ತೀರಾ? ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತಾಗಿರೋ. ಇಂದು ಮಾವುತರು ಮತ್ತು ತಾವಾಡಿಗಳಿಗಾಗಿ ಏನು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಅವರು ಕೂಡ ಮಾತಾಡ್ಸ ಹೋಗ್ತೀನಿ. ಮೇಡಮ್, ಇವತ್ತು ದಸರಾ ಹಿನ್ನೆಲೆಯಲ್ಲಿ ನೀವು ಮಾವುತರು ಮತ್ತು ತಾವಾಡಿಗಳು ಪ್ರತಿ ವರ್ಷದಂತೆ ಈ ಸಲ ಕೂಡ ಊಟದ ವ್ಯವಸ್ಥೆ ಮಾಡಿದರೆ ಯಾವ ರೀತಿ ನಡೆಸಿದ್ದೀರಾ ಮೇಡಮ್? ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದೀವಿ, ಖುಷಿಯಾಗಿದೆ, ಅವರನ್ನು ನೋಡೋದೆ ನಮಗೆ ಖುಷಿ. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ದಿವ್ಯಾಶ್ ದಾಸಗೌಡ, ನ್ಯೂಸ್ ಬ್ಯೂರೋ, ಮೈಸೂರು. ನಮ್ಮೊಟ್ಟಿಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರಿದ್ದರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೇರವಾಗಿ ಪ್ರಶ್ನೆ ಬರ್ತೀನಿ. ಮೇಡಮ್, ನಿಮ್ಮ ಹೆಸರು ರಾಜ್ಯ ರಾಜಕೀಯದಲ್ಲಿ ಕೇಳ್ಬರ್ತದೆ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನೋ ಮಾಹಿತಿ? ಖಂಡಿತವಾಗಿ ಇಲ್ಲ, ಇದೆಲ್ಲವೂ ಕೂಡ ಸುದ್ದಿ, ಯಾವುದೇ ರೀತಿಯ ಆ ರೀತಿಯ ಮಾಹಿತಿ ಇಲ್ಲ. ನಾನು ಕೇಂದ್ರದಲ್ಲಿ ಕೃಷಿ ರಾಜ್ಯ ಸಚಿವ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಖುಷಿ ಆಗಿದ್ದೀನಿ. ಮೋದಿಯವರ ಜೊತೆ ಕೆಲಸ ಮಾಡೋದೇ ನನ್ನ ಸೌಭಾಗ್ಯ ಅನ್ಕೊಂಡಿದ್ದೀನಿ, ಅದಕ್ಕಾಗಿ ನಾನು ಹ್ಯಾಪಿ ಇದ್ದೀನಿ. ರಾಜ್ಯದ ಅಧಿಕಾರ ಸ್ವೀಕಾರ ಮಾಡ್ತೀರಾ ಮೇಡಮ್, ಅವಕಾಶ ಸ್ವೀಕಾರ ಮಾಡ್ತೀರಾ? ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತಾಗಿರೋ. ಇಂದು ಮಾವುತರು ಮತ್ತು ತಾವಾಡಿಗಳಿಗಾಗಿ ಏನು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಅವರು ಕೂಡ ಮಾತಾಡ್ಸ ಹೋಗ್ತೀನಿ. ಮೇಡಮ್, ಇವತ್ತು ದಸರಾ ಹಿನ್ನೆಲೆಯಲ್ಲಿ ನೀವು ಮಾವುತರು ಮತ್ತು ತಾವಾಡಿಗಳು ಪ್ರತಿ ವರ್ಷದಂತೆ ಈ ಸಲ ಕೂಡ ಊಟದ ವ್ಯವಸ್ಥೆ ಮಾಡಿದರೆ ಯಾವ ರೀತಿ ನಡೆಸಿದ್ದೀರಾ ಮೇಡಮ್? ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದೀವಿ, ಖುಷಿಯಾಗಿದೆ, ಅವರನ್ನು ನೋಡೋದೇ ನಮಗೆ ಖುಷಿ. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ದಿವ್ಯಾಶ್ ದಾಸಗೌಡ, ನ್ಯೂಸ್ ಬ್ಯೂರೋ, ಮೈಸೂರು.